ಮಾನವ ಕುವೆಂಪು ಫೌಂಡೇಶನ್ ವಿಕೆಎಫ್ ವತಿಯಿಂದ ಇಂದು ಮಾಲೂರಿನ ತಾಲೂಕು ಕಚೇರಿಯ ದಂಡಾಧಿಕಾರಿಗಳ ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ರೈತ ಮಹಿಳೆ ನಳಿನೀರ್ ಅವರ ಮೇಲೆ ಬಳಸಿದ ಅಸಂವಿಧಾನಿಕ ಪದದ ಕುರಿತು ಮನವಿ ಸಲ್ಲಿಸಲಾಯಿತು. ವಿಶ್ವ ಮಾನವ ಕುವೆಂಪು ಫೌಂಡೇಶನ್ ವಿಕೆಎಫ್ ರಾಜ್ಯಾಧ್ಯಕ್ಷ ಲಕ್ಕೂರು ನಾಗರಾಜ್ ಮಾತನಾಡಿ, ಕೋಲಾರ ಜಿಲ್ಲೆಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷೆ ಕುಮಾರಿ ನಳಿನಿ ಗೌಡರವರ ಮೇಲೆ ಏಕವಚನದಲ್ಲಿ ನಿಂದನೆ ಮಾಡುವ ಮೂಲಕ ಹೋರಾಟಗಾರರ ಶಕ್ತಿಗೆ ಕುಂದು ತರುವ ಕಾರ್ಯವನ್ನು ಹಾಗೂ ಅಸಂವಿಧಾನಿಕ ಪದಗಳ ಮೂಲಕ ಮಾತನಾಡಿರುವ ರಾಜ್ಯ ಕಾನೂನು ಸಚಿವರು ಹಾಗೂ ಸಣ್ಣ ನೀರಾವರಿ ಸಚಿವರಾದ ಮಾಧುಸ್ವಾಮಿರವರು ಹೆಣ್ಣು ಮಗಳ ಜೊತೆ ಮಾತನಾಡಿದ ರೀತಿ ನೀತಿ ನಿಜಕ್ಕೂ ಬಹಳ ಬೇಸರದ ಸಂಗತಿ. ಹೆಣ್ಣು ಮಕ್ಕಳ ಸಮುದಾಯ, ಮಹಿಳಾ ಹೋರಾಟಗಾರರ ಸಮುದಾಯಕ್ಕೆ ಇದು ಅಗೌರವವೇ ಆಗಿದೆ. ಆ ನಿಟ್ಟಿನಲ್ಲಿ ಕೂಡಲೇ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಚಿವರು ಆ ರೈತ ಮಹಿಳಾ ಹೋರಾಟಗಾರರಿಗೆ ಕ್ಷಮಾಪಣೆ ಕೋರಬೇಕು, ಇಲ್ಲವೇ ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ವಿಶ್ವ ಮಾನವ ಕುವೆಂಪು ಫೌಂಡೇಶನ್ ತಿಳಿಸುತ್ತಿದೆ. ಈ ಕೂಡಲೇ ಈ ಕಾರ್ಯ ಮಾಡಬೇಕು, ಇಲ್ಲವಾದಲೇ ವಿಕೆಎಫ್ ರಾಜ್ಯವ್ಯಾಪಿ ಹೋರಾಟ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದರು. ಮನವಿಯನ್ನು ತಾಲೂಕು ದಂಡಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಸುವಾಗ ವಿಶ್ವ ಮಾನವ ಕುವೆಂಪು ಫೌಂಡೇಶನ್ ವಿಕೆಎಫ್ ರಾಜ್ಯಾಧ್ಯಕ್ಷ ಲಕ್ಕೂರು ಎಂ ನಾಗರಾಜ್, ಜಿಲ್ಲಾ ಗೌರವಾಧ್ಯಕ್ಷ ಮಾವೆ ಪ್ರಕಾಶ್, ತಾಲೂಕು ಅಧ್ಯಕ್ಷ ಪುರ ಮುನಿರಾಜ್, ರಾಜ್ಯ ರಾಯಭಾರಿ ಇಮ್ರಾನ್, ಮಹಿಳಾ ಘಟಕದ ಉಪಾಧ್ಯಕ್ಷೆ ಕುಮಾರಿ ಆಶಾ, ರಾಜ್ಯ ಸಂಚಾಲಕ ದೊಡ್ಡಕಲ್ಲಿ ಮಂಜುನಾಥ್, ಜಿಲ್ಲಾ ಸಾಂಸ್ಕೃತಿಕ ಅಧ್ಯಕ್ಷ ಕೆಟಿ ಮುನಿರಾಜ್, ತಾಲೂಕು ಸಾಂಸ್ಕೃತಿಕ ಅಧ್ಯಕ್ಷ ಕೆಟಿ ವೆಂಕಟ್, ನಗರಾಧ್ಯಕ್ಷ ರಮೇಶ್, ಹುಲಿಮಂಗಲ ಮಂಜುನಾಥ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಜಿ ಇತರರು ಹಾಜರಿದ್ದರು. ಆಯ್ತಾ, ಏನ್ ಮಾಡಿದ್ರು ಏನೊಂದಕ್ಕೂ ಏನೊಂದು ಪ್ರತಿ ಇದೆ ಮಾಡ್ತಾರ. ಕನಿಷ್ಠ ಪಕ್ಷ ಫೋನ್ ಮಾಡಿ ವಿಷಯ ತಿಳಿಸಲ್ಲ, ಚಿಂತಾವಣಿ ಕೊಡ್ತಾ ಇದೀವಿ ಅಂದ್ರ ಅವ್ರು ಅವ್ರಿಗೆ ಇದಾಗ ಹೋಗಿದೆ, ಸ್ವಂತ ಅವ್ರ ಮನೆ ಆಸ್ತಿ ಹೋಗಿದೆ. ಬಿಜೆಪಿ ಪಾರ್ಟಿ ಅವ್ರಿಗೆ ಮಾಡೋರ್ಗೆ ಏನ್ ಗೊತ್ತಾಗುತ್ತೆ? ಬಿಜೆಪಿ ಪಾರ್ಟಿ ಅವ್ರ ಮನೆ ಆಸ್ತಿ ಹೋಗಿದೆ.